ಕರಿ, ಇನ್ನೂ ಗಟ್ಟಿಯಾಗಿ ಕರಿ. ನಾನು ಬಂದಿದ್ದೆ ಅವನಿಗೋಸ್ಕರ. ನಿನ್ ಮಗಳ ಮಾತಿಗೆ ಬೆಲೆ ಕೊಟ್ಟು ಅನಾವಶ್ಯಕವಾಗಿ ಎಳ್ನೀರ್ ಮಾರೋನ್ಗೆ ಎರಡು ದಿನ ಆಯುಷ್ಯ ಕೊಟ್ಟೆ. ಅಮ್ಮಮ್ಮಮ್ಮಮ್ಮಮ್ಮ, ಏನೋ ಅನ್ಕೊಂಡ್ಬಿಟ್ಟಿದೆ ಅತ್ತೆ. ಆದ್ರೆ ತುಂಬಾ ಜೋರಾಗಿದ್ಯಾ, ರಾಜಕೀಯದಲ್ಲಿ ಮಾತ್ರ ಅಲ್ಲ ರೌಡಿಸಮ್ ಅಲ್ಲೂ ಮುಳುಗೋಗ್ಬಿಟ್ಟೆ. ಮುಚ್ಚು, ನೀನ್ ಇಟ್ಕೊಂಡಿರೋ ರೌಡಿನ ಕರಿ, ಅತ್ತೆ ಇಟ್ಕೊಂಡಿರೋ ಅವನ್ ಕೆಪಾಸಿಟಿ ಏನು, ನಿನ್ನ ಅಳಿಯನ್ ಕೆಪಾಸಿಟಿ ಏನು ಅಂತ ನೀನೇ ನೋಡುವಂತೆ. ಕರಿ ಮುರುಗಾ. ಏ ಮುರುಗಾ, ಏಯ್ ಹಿಂಗೆ. ಬಾಯಲ್ಲಿ ಮೋಟು ಬೀಡಿ, ಬದುಕೋದಿಕ್ಕೆ ಎಳ್ನೀರ್ ಗಾಡಿ, ನೀನಾ ನನ್ ಸಾಯಿಸೋಕ್ ಬಂದಿರೋ ರೌಡಿ? ಏಯ್, ಬದುಕುಳಿದ್ರೆ ಎಳ್ನೀರ್ ಮಾರ್ಕೊಂಡಾದ್ರೂ ಬದುಕ್ಬೋದು. ಹೋಗೋ ನೋಡಪ್ಪ, ನೀನ್ ಯಾರೋ ನಾನ್ ಯಾರೋ, ನಂಗೂ ನಿಂಗೂ ಮಧ್ಯ ಯಾವ ಗಲಾಟೆನೂ ಇಲ್ಲ. ತಾಯಿ ಇಲ್ದವನಪ್ಪ. ಇನ್ನೊಂದ್ ತಾಯಿ ತನ್ನ ಮಗಳಿಗೋಸ್ಕರ ಅಳ್ತಿರ್ಬೇಕಾದ್ರೆ ಅದನ್ನ ನೋಡಿ ಈ ಕೆಲ್ಸಕ್ಕೆ ಒಪ್ಕೊಂಡೆ ನಾನು. ನನಗ್ ನ್ಯಾಯ ಅನ್ಸಿದ್ರೆ ಅದಕ್ಕೋಸ್ಕರ ಪ್ರಾಣ ಕೊಡೋದು, ಇಲ್ಲ ಅಂದ್ರೆ ಪ್ರಾಣ ತೆಗಿಯೋದು ನನಗ್ ತಿಳಿದಿರೋ ನೀತಿ. ಬದುಕುಳಿದ್ರೆ ಸಾವಿರ ಮಂದಿ ಹುಡುಗಿರು ಸಿಗ್ತಾರೆ. ಹೋಗೋ, ಗುಂಡಿಗೆ ಗಟ್ಟಿ ಇದೆಯಾ? ಇಲ್ಲಿರೋದು ಗುಂಡಿಗೆ ಅಲ್ಲ, ಬಂಡೆ. ಅದಕ್ಕೆ ಎದುರಿಸೋದ್ ಗೊತ್ತಿದೆ, ಬಿಟ್ರೆ ಹೆದರ್ಕೊಂಡು ಓಡೋದ್ ಗೊತ್ತಿಲ್ಲಪ್ಪ. ಅಂದ್ರೆ ಎಷ್ಟು ಹೇಳಿದ್ರು ನನ್ ಮಾತು ಕೇಳಲ್ಲ ಅಂತೀಯ? ಆಮ, ಸಾವೇ ಬರ್ದಿದ್ರೆ ಶವ ಆಗಿ ಆದ್ರೂ ನಿನ್ ಗಡ್ಡ ನಿಲ್ತೀನಿ. ಮುರುಗ, ಎಂತ ಪರಿಸ್ಥಿತಿ ತಂದ್ಬಿಟ್ಟಪ್ಪ. ಯಾರ ಅಮ್ಮನ್ ಮಕ್ಕಳು? ಇಬ್ರು ಮಧ್ಯೆ ಏನ್ ವೈರತ್ವನೂ ಇಲ್ಲ, ಆದ್ರೆ ಕೊಟ್ಟಿರೋ ಮಾತಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಅತ್ತೆಮ್ಮ ಕರ್ದಿಯಂತೆ, ಏನ್ ಸಮಾಚಾರ? ಪ್ರತಿಫಲನ ಅಪೇಕ್ಷೆ ಮಾಡದೆ ಹೇಳಿದ್ದೇನೆ ಮಾಡ್ಕೊಂಡಿರೋ ಮನುಷ್ಯನ ಇದೇ ಮೊದಲೇ ಸರಿನ ನೋಡಿದ್ ಮುರುಗ. ಅದೆಂತ ದೊಡ್ಡ ಮಾತು, ಬಾಯಿ ಬಿಟ್ಟು ಕೇಳದೆ ಮಾಡ್ಕೊಟ್ಟೆ. ಏನ್ ಮಾಡಿದ್ನಮ್ಮ? ಏಯ್ ಎನ್ನದು, ನಿನಗೆ ಹೇಳ್ಬೇಕಾ? ಅದು ನಮ್ಮಿಬ್ರು ಮಧ್ಯೆ ನಡೆದಿರೋ ಮ್ಯಾಟರ್, ಮೂರನೇವರಿಗೆ ಗೊತ್ತಾದ್ರೆ ಎಲ್ಲ ಹಾಳಾಗೋಗ್ಬಿಡುತ್ತೆ. ಏನತ್ತೆ? ನಿನ್ ಋಣ ನನ್ ತೀರಿಸ್ಬೇಕು ಮುರುಗ. ಏನ್ ಬೇಕು ನಿನಗೆ? ಕೆಲ್ಸ ಬೇಕಾ? ದುಡ್ಡು ಕೊಡ್ತೀನಿ, ವ್ಯಾಪಾರ ಮಾಡ್ತೀಯಾ? ಒಳ್ಳೆ ಸಂಬಂಧ ನೋಡ್ತೀನಿ, ಮದ್ವೆ ಆಗಿ ಸೆಟ್ಲ್ ಆಗ್ತೀಯಾ? ಅದಕ್ಕೆ ಕಷ್ಟ ಹಚ್ಚಿಗೆ ಕೋಟಿ ರೂಪಾಯಿ ಖರ್ಚು ಮಾಡಿ ನೀನ್ ಮದ್ವೆ ಮಾಡ್ತೀನಿ. ಹೇಳು, ಸಂಬಂಧ ಹುಡುಕ್ಲಾ ಅಥವಾ ಯಾರಾದ್ರೂ ಇಷ್ಟಪಡ್ತಿದ್ಯಾ? ಯಾರದು? ನಾನಾ? ಮೇಘನಾ? ಮೀ ಚಿಚಿ ಗಗನಾ?
ಓಕೆ, ನಿನ್ ಋಣ ತೀರ್ಸೋ ಭಾರ ಈಗ ನನ್ ಮೇಲಿದೆ. ನಾಳೆ ಬೆಳಿಗ್ಗೆನೆ ಇಡೀ ಊರೇ ನೋಡೋ ಹಾಗೆ ನಿನ್ ಮದ್ವೆ ಮಾಡ್ತೀನಿ. ಮದ್ವೆ ಕಡೆ ಎದ್ ಕಾಣ್ತಿದೆ ಮುರುಗಾ? ಸುಮ್ನೆ ಮದ್ವೆ ಮಾಡಿ ಕಳಿಸ್ಬಿಟ್ರೆ ಆಗಲ್ಲ. ಪಾಪ ನಮ್ಮ ಹುಡುಗ ಬಾಯಲ್ಲಿ ನಾಲ್ಗೆ ಹೇಳ್ದವನು, ಅವನ ಬದಲು ನಾನು ಕೇಳ್ತೀನಿ. ಕೇಳು, ಈಗ ಏನೇನು ಬೇಕಪ್ಪ ಅಂದ್ರೆ, ನಾಲ್ಕು ಬಿಡಿ ಕಟ್ಟು, ಎರಡು ಬೆಂಕಿ ಪಟ್ನ, ಒಂದು ಉಪ್ಪಿನಕಾಯಿ ಡಬ್ಬ, ಸೀಗಡಿ, ಕರಿಮೀನು, ಬೋಟಿ, ಕಲೀಜ, ಗುಂಡಿಗೆಕಾಯಿ, ಇದು ನನ್ನ ಕೋಟ. ಇನ್ನು ಸಾಹೇಬ್ರಿಗೆ ಎರಡು ಫುಲ್ ಬಾಟ್ಲು, ಎರಡು ಬಾಟ್ಲು ಸೋಡಾ, ಆಮೇಲೆ ನೆಂಚ್ಕೊಳ್ಳೋದಕ್ಕೆ ಆಯ್ಬೇಡ. ಮೇನ್ ವಿಷಯನೇ ಮರ್ತ್ಬಿಟ್ಟೆ, ಸೋಮನ ದಿನ ಚಾಪೆ, ದಿಂಬು, ಬೀಸಣಿಗೆ, ಗಂಧದ ಕಡ್ಡಿ, ಮಲ್ಲಿಗೆ ಹೂವ ಪ್ಯಾಕೆಟ್ಗಳು. ಇದೇನಯ್ಯ ಮದ್ವೆನೆ ಮಾಡ್ಕೊಡ್ತಿದ್ದೀನಂತೆ, ಇನ್ನ ಅಷ್ಟು ಕೊಡದೆ ಇರ್ತೀನ? ಮದ್ವೆ ಆಗ ಹುಡುಗ ಎಲ್ಲಂದ್ರೆ ಅಲ್ಲಿ ಕಾಲು ಎತ್ಬಿಟ್ರೆ ನಮ್ ವ್ಯಾಲ್ಯೂ ಕಮ್ಮಿ ಆಗ್ಬಿಡುತ್ತೆ. ಅಯ್ಯಮ್ಮ ದೇವ್ರೆ, ಒಂದ್ ಕಡೆ ಮದ್ವೆ, ಇನ್ನೊಂದ್ ಕಡೆ ಇದು, ಆಹಾ ಏನ್ ಸಂತೋಷ ಅಪ್ಪ. ಅವರ ಕಟ್ ಅವರ ಕಟ್ ಡಂಕನ ಕಟ್ ಡನ್ ಡನ್ ಅವಲಕ್ಕೆ ಅವಲಕ್ಕಿ ಪವಲಕ್ಕಿ ಟಾಮ್ ಡೂಮ್ ಟಸ್ ಪುಸ್ ಕೊಯ್ ಕೊಟಾರ್ ಆ ಈ ಟುಸ್ ಹೋವೋ ಲೂಸು. ನನ್ ಮಗಳು ಬೇಕಾ ನಿನಗೆ? ಅಮ್ಮ ಭಾನುಮತಿ ದೇವಿ, ಮಗು ಅಂತ ನನಗೆ ಈ ತರ ಮೋಸ ಮಾಡ್ತೀಯಾ? ನೀನ್ ಚೆನ್ನಾಗಿರಲ್ವೇ, ನೀನ್ ನಿಜವಾಗ್ಲೂ ಚೆನ್ನಾಗಿರಲ್ಲ. ನಿನ್ ಮನೆ ಯಾವತ್ತು ಉದ್ಧಾರನೇ ಆಗಲ್ಲ. ನಿನ್ಗೋಸ್ಕರ ಎಷ್ಟೆಲ್ಲ ಮಾಡ್ದೆ ನಾನು, ನೀನ್ ನಿಜವಾಗ್ಲೂ ಒಳ್ಳೇದಾಗಲ್ಲ. ಹೋಗ್ತೀಯ, ನಾಶ ಆಗಿ ಹೋಗ್ತೀಯ ನೀನು. ಅಪ್ಪ ಮುರುಗ ಎದ್ದಳಪ್ಪ, ಸ್ವಲ್ಪ ಬಿಟ್ಕೋ, ಎದ್ದಳು ಎದ್ದಳು ಎದ್ದಳು. ತಗೋ ತಗೋ ತಗೋ. ವೆರಿ ಗುಡ್. ನನಗೆ ಹೊಸ ಬಟ್ಟೆ ಹಾಕ್ಬಿಟ್ಟು ಹಾಕಿ ತಿಲಕ ಇಟ್ಬಿಟ್ಟು ಇಟ್ಟು ಮಗದ ಮೇಲೆ ದೃಷ್ಟಿ ಬೊಟ್ಟು ಇಟ್ಟು ಇಟ್ಟು ಬ್ಯಾಂಡ್ ಮೇಳ ಇಟ್ಟು ಇಟ್ಟು ತಳ್ಳೋದಕ್ಕೆ ಜನಗಳನ್ನ ಬಗ್ಸಿ ಬಗ್ಸಿ ನನ್ನ ಹೊರಗಡೆ ಹಾಕ್ಬಿಡೋದ? ಸರಿ, ಹೊರಗಡೆ ಹಾಕ್ಬಿಟ್ಲ. ಓಕೆ, ಏನ ಮಾತಂದ್ಲಲ್ಲ, ಹೋಗೋ ಪುಸ್ಕಿ. ಹೋಗೋ ಪುಸ್ಕಿ ಪುಸ್ಕಿ ಪುಸ್ಕಿ. ಅದು ನನ್ನ ಆ ರೀತಿ ಅಂತೀಯನೆ ನೀನು? ನಿನಗ್ ವಿಶ್ವಾಸ ಇಲ್ವೇನೆ? ಎಷ್ಟು ಕೊಬ್ಬು ಇದ್ರೆ ನನ್ನೇ ಹೊರಗಾಗ್ತೀಯ ನೀನು? ನಿನ್ನ ಹ್ಯಾಂಡ್ಸ್ ಅಪ್ ಮುರುಗಾ. ಎದ್ಬಿಟ್ಟ ಎದ್ದ್ಯಾ? ಈಗ ಕೇಳಿಸ್ಕೋಪ್ಪ, ಅವಳಿಗೋಸ್ಕರ ಏನೆಲ್ಲ ಮಾಡ್ದೆ ಅಪ್ಪ, ಮಾಡಬಾರ್ದಂತ ಪಾಪ ಎಲ್ಲ ಮಾಡ್ಬಿಟ್ಟೆ ಅಪ್ಪ. ಚಾನ್ಸ್ ಸಿಕ್ಕಿದೆ ಅಂತ ಬಿಟ್ಬಿಡೋದ ಬಿಟ್ಬಿಡೋದ ಹೇಳಪ್ಪ. ಅವಳಿಗೆ ಅರಿವಿಲ್ಲ, ಜ್ಞಾನವಿಲ್ಲ, ಏನ್ ಮಾಡೋದು ಅಂತ ನೀನ್ ನನಗೀಗ ಹೇಳು. ಏನಾದ್ ಏನು ಹೆಂಗಸ್ರ ಜೊತೆ ಗಲಾಟೆ ಹಾಕಿ ಬಿಟ್ಬಿಡುವಂತೀಯ? ಯೋ, ಅದು ಎಂತ ಹೆಂಗ್ಸಪ್ಪ, ಮೇಕಪ್ ಆಗಿರೋ ಹೆಂಗ್ಸನ್ ನೋಡಿ ನೀನು ಬಿದ್ದೋಗ್ಬಿಟ್ಟಿಯಾ ಹೆಂಗೆ? ಇಲ್ಲ, ಅದು ಹೆಂಗ್ಸ್ ಅಲ್ಲ, ಹೆಂಗಸ್ರ ತರ ಮುಖವಾಡ ಹಾಕೊಂಡಿರೋ ಒಬ್ಳು ರಾಕ್ಷಸಿನ. ಹೋಗಪ್ಪ, ಇಂದ ಮ್ಯಾಟರ್ ಅಲ್ಲಿ ನಿನ್ನ ಮಾತ್ ನಾನು ಕೇಳೋದೇ ಇಲ್ಲ, ಅವಳನ್ನ ನಾನೇ ಏನಾದ್ರೂ ಮಾಡ್ಬಿಡ್ತೀನಿ. ನಿನ್ನ ಅಪ್ಪು ಅಪ್ಪು ಅಂತೀಯಲ್ಲ ಲೇ ಪಪ್ಪು, ಏನ್ ನಿನ್ ಗೋಳ? ಏನ್ ಗೋಳ ಹೇಳ್ತೀನಿ, ಗನ್ ಹಿಡ್ಕೋ ಹೇಳ್ತೀನಿ. ಗನ್ ಕೊಟ್ಬಿಟ್ಟ ಬಿಟ್ಟ ಕೊಡಲಿ ಏನ್ ಕಳ್ಳನ್ ತರ ಕಣ್ಣು ತಿತ್ತಿ ತಿರುಗಿಸ್ತಿದ್ಯಾಕೆ? ಯಾಕೆ ಇವನು ಹೆದರ್ತಾನೆ ಇಲ್ವಲ್ಲ, ಇವನ್ ನಿಜವಾದ ಕಾರ್ತಿಕೆ ಆಗಿದ್ರೆ ಚಾಕ್ ತೆಗೆದ ತಕ್ಷಣ ಹೆದರ್ಬೇಕಿತ್ತು. ಸಮಥಿಂಗ್ ರಾಂಗ್. ನೀನ್ ಕಾರ್ತಿಕ್ ಅಲ್ಲ. ಅಯ್ಯ, ನಿನ್ ಮೆದ್ಲನ್ನ ತಗೊಂಡೋಗ್ ತಿಪ್ಪೆಗ್ ಬಿಸಾಕ ಅಣ್ಣ, ಕಾರ್ತಿಕ್ ಅಲ್ಲ ಕಣ, ಮುರುಗ ಮುರುಗನ್ ಮುರುಗನ್ನ. ಹಾಗಾದ್ರೆ ಕಾರ್ತಿಕ್ ಅಲ್ಲಿ ಎನ್ನೆಲ್ಲಿ? ಕಾರ್ತಿಕ್ ಅವನ್ನ ಎಲ್ಲ ಸೇರ್ಕೊಂಡ್ ಮೇಲ್ ಅಪ್ಪ ಮೇಲೆ ಮೇಲೆ ಮುರುಗನ್ನ ಕ್ಲೂ ಸಿಕ್ಬಿಡ್ತು.
ಏನ ಅರ್ಥ? ಭಾನುಮತಿ ದೇವಿ ಮಾ ಡೇಂಜರ್ ಮನುಷ್ಯ, ಅವಳ ಹತ್ರ ಹೋದ್ರೆ ನಿನ್ನನ್ನು ಕಳಿಸ್ಬಿಡ್ತಾಳೆ. ಅವಳ ಬಗ್ಗೆ ಯಾಕೆ ಕೇಳ್ತೀಯ? ಹೋಗಲೇ ಪೋಪ್ಪ. ನಾನು ಯಾರು ಗೊತ್ತಾ? ನ್ಯೂಜಿಲೆಂಡ್ ಪೊಲೀಸ್. ನಾನು ಮೋಸ ಮಾಡಕ್ಕಾಗಲ್ಲ. ಐ ಆಮ್ ಲೋಲಾ ಕುಲು ಫ್ರಮ್ ಪುಲ್ಲೆಟ್ ಕುರು. ನನ್ನ ಬೆಟಾಲಿಯನ್ ಜೊತೆ ಹೋಗಿ ಚಪಾತಿ ಹಿಂಗೆ ಪಟ್ಟ ಪಟ್ಟ ತಟ್ಬಿಡ್ತೀವಿ. ಕತ್ತಿ ಮಾಡಿ ಇಟ್ಕೋತೀನಿ. ಹೋಗಿ ಇಟ್ಕೋ, ಹೋಗ್ಬಿಡ. ಹೌದು ಕಣ, ಅವನ್ಗೆ ಯಾಕೋ ಎಲ್ಲ ಹೇಳ್ಬಿಟ್ವಿ. ಎಣ್ಣೆ ಹೊಡೆದಿದ್ದೀವಲ್ಲ. ಅತ್ತಮ್ಮ, ಮುರ್ಗಾ ನಿನಗ್ ನಾಚಿಕೆ ಆಗಲ್ವಾ? ತಿಂದಿ ಜಾಸ್ತಿ ಆಯ್ತಾ? ನಮ್ಮ ತಾಯಿನ ಚೂರು ಅರ್ಥ ಆಗ್ಲಿಲ್ಲ. ಆಕ್ಟಿಂಗ್ ಜಾಸ್ತಿ ಆಗೋಯ್ತು, ಸೌಂಡ್ ನಿಂತೋಯ್ತು. ಇದು ಸ್ವಲ್ಪ ಬಿಟ್ಕೋ, ಡಿಟಿಎಸ್ತರ ಆಚೆ ಬಂದ್ಬಿಡ್ತದೆ. ಇವಾಗ ಹೇಳು ಹೇಳು. ಸುಮ್ ಸುಮ್ನೆ ಸಿಕ್ಕಾಕೊಂಡ್ಬಿಟ್ವಿ ಅತ್ತೆ. ಅವನ್ ಯಾರೋ ನ್ಯೂಜಿಲೆಂಡ್ ಪೊಲೀಸ್ ಅಂತೆ. ಆ ಕಾರ್ತಿಕ್ ನ ಹುಡ್ಕೊಂಡು ಇಲ್ಲಿಗೆ ಬರ್ತಿದ್ದಾನೆ. ಆ ಪೊಲೀಸ್ ನ ಒಂದು ಬುಲೆಟ್ ಕುರುವಂತೆ. ಅವನ್ ಕೈಲಿ ಒರಿಜಿನಲ್ ಆಗಿರೋ ಇಷ್ಟು ದೊಡ್ಡ ತುಪ್ಪಾಕಿ ಬೇರೆ ಇದೆ. ಅದನ್ನ ನನ್ಗೆ ಇಲ್ಲಿ ಇಟ್ಬಿಟ್ಟು ಅಪ್ಪು ಅಪ್ಪು ಅಂದ. ನಾನ್ ರಾತ್ರಿ ನಡೆದಿದ್ದೆಲ್ಲ ಕಕ್ಬಿಟ್ಟೆ ಅತ್ತೆ. ಈಗ ನೀನು ನಿನ್ ಮಕ್ಳು ಜೊತೆ ನನ್ಗೂ ಜೈಲಲ್ಲಿ ಭಜನೆ ಮಾಡದೆ ಗತಿನ ಮುರುಗಾ? ನನ್ನ ಇಲ್ಲಿ ಹಾಕ್ಬಿಟ್ಟಿದ್ಯಾ, ಅದಷ್ಟು ಬೇಕು ಅಲ್ಗಾದ್ರೂ ಕರ್ಕೊಳ್ಳೋದಲ್ವಾ? ಇಲ್ಲ ಏನ್ ಮಾಡಿದಾಗ